ವೀಕ್ಷಕರೇ ಗಣೇಶ ಹಬ್ಬದ ರೋಮಾಂಚಕ ಆಚರಣೆಗಳ ಹಿಂದೆ ನಿಜವಾಗಿಯೂ ಏನಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಇದು ಕೇವಲ ಒಂದು ಹಬ್ಬವಲ್ಲ ಇದು ಸಂಸ್ಕೃತಿ ಭಕ್ತಿ ಮತ್ತು ಪ್ರಾಚೀನ ಆಚರಣೆಗಳ ಸಂಮೋಹನಗೊಳಿಸುವ ವಿಧಾನವಾಗಿದೆ ಗಣೇಶ ಚತುರ್ಥಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯೆಂದು ಬರುತ್ತದೆ ಈ ವರ್ಷ ಸೆಪ್ಟೆಂಬರ್ ಏಳು ಶನಿವಾರದಂದು ಹಬ್ಬ ಆರಂಭವಾಗಲಿದ್ದು ಸೆಪ್ಟೆಂಬರ್ ಹದಿನೇಳು ಮಂಗಳವಾರದಂದು ಗಣೇಶ ವಿಸರ್ಜನೆ ನಡೆಯಲಿದೆ ಗಣೇಶ ಚತುರ್ಥಿಯ ಬಗ್ಗೆ ಕೆಲವೊಂದು ಅದ್ಭುತ ಸಂಗತಿಗಳು ಇದು ಹತ್ತು ದಿನಗಳ ಹಬ್ಬವಾಗಿದೆ ಕೆಲವು ಜನರು ತಮ್ಮ ಸಂಪ್ರದಾಯಗಳು ಮತ್ತು ಕುಟುಂಬದ ಸಂಪ್ರದಾಯಗಳನ್ನು ಅವಲಂಬಿಸಿ ಒಂದು ಮತ್ತು ಒಂದೂವರೆ ದಿನಗಳು ಮೂರು ದಿನಗಳು ಐದು ದಿನಗಳು ಏಳು ದಿನಗಳು ಮತ್ತು ಹನ್ನೊಂದು ದಿನಗಳವರೆಗೆ ಆಚರಿಸುತ್ತಾರೆ ಇದು ಮಹಾರಾಷ್ಟ್ರದ ಪ್ರಮುಖ ಹಬ್ಬವಾಗಿದ್ದು ಭಾರತದಾದ್ಯಂತ ಅತ್ಯಂತ ಗೌರವದಿಂದ ಆಚರಿಸಲಾಗುತ್ತದೆ ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸಾಮೂಹಿಕವಾಗಿ ಪೂಜಿಸಲು ಜನರು ಮಣ್ಣಿನ ಗಣೇಶನ ವಿಗ್ರಹಗಳನ್ನು ಇಟ್ಟು ಪೂಜಿಸುತ್ತಾರೆ ಗಣೇಶ ಚತುರ್ಥಿಯ ಹತ್ತನೇ ದಿನವನ್ನು ಅನಂತ ಚತುರ್ದಶಿಯೆಂದು ಕರೆಯಲಾಗುತ್ತದೆ ಈ ದಿನದಂದು ಗಣೇಶನ ಮೂರ್ತಿಯನ್ನು ಜಲಾಶಯದಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಇದು ಜೀವಿ ಮತ್ತು ಪ್ರಕೃತಿಯು ಒಂದಾಗುವ ಸಂಬಂಧವನ್ನು ಸಂಕೇತಿಸುತ್ತದೆ ಇದನ್ನು ಗಣೇಶ ವಿಸರ್ಜನ ಎಂದು ಕರೆಯುತ್ತಾರೆ ಇತಿಹಾಸದಲ್ಲಿ ಗಣೇಶ ಚತುರ್ಥಿಯನ್ನು ಎಷ್ಟು ಹಿಂದೆ ಆಚರಿಸಲಾಗಿತ್ತು ಎಂದು ಯಾರಿಗೂ ತಿಳಿದಿಲ್ಲವಾದರೂ ಕೆಲವು ಇತಿಹಾಸಕಾರರು ಒಂದು ಸಾವಿರ ಆರು ನೂರರ ದಶಕದಲ್ಲಿ ಭಾರತೀಯ ರಾಜ ಛತ್ರಪತಿ ಶಿವಾಜಿ ಮಹಾರಾಜ ಮೊದಲ ಬಾರಿಗೆ ಆಚರಣೆಯನ್ನು ಮಾಡಿದಾಗ ಈ ಹಬ್ಬವು ಒಂದು ಪ್ರಮುಖ ಸಾರ್ವಜನಿಕ ಕಾರ್ಯಕ್ರಮವಾಯಿತು ಎಂದು ನಂಬುತ್ತಾರೆ ಒಂದು ಸಾವಿರ ಎಂಟುನೂರು ತೊಂಬತ್ಮೂರರಲ್ಲಿ ಬಾಲಗಂಗಾಧರ ತಿಲಕ್ ಅವರು ಗಣೇಶ ಚತುರ್ಥಿಯನ್ನು ಖಾಸಗಿ ಆಚರಣೆಯಿಂದ ಇಂದು ಆಚರಿಸುವ ಭವ್ಯವಾದ ಸಾರ್ವಜನಿಕ ಉತ್ಸವಕ್ಕೆ ಪರಿವರ್ತಿಸಿದರು ಸೆಂಟ್ರಲ್ ಮುಂಬೈನ ಲಾಲ್ಬಾಗ್ ಮಾರ್ಕೆಟ್ನಲ್ಲಿರುವ ಲಾಲ್ಬಾಗ್ಚ ರಾಜ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಯಲ್ಲಿ ಇಡಲಾಗುವ ಗಣಪತಿ ಭಾರತದಲ್ಲಿಯೇ ಅತ್ಯಂತ ಭವ್ಯವಾದ ಗಣಪತಿ ಎಂದು ಹೇಳಲಾಗುತ್ತದೆ ಈ ಸುಂದರವಾದ ಹಬ್ಬವನ್ನು ಭಾರತದ ಹೊರಗೆ ಥೈಲ್ಯಾಂಡ್ ಚೀನಾ ನೇಪಾಳ ಯುಕೆ ಯುಲಸ್ಯ ಮತ್ತು ಮಾರಿಷಸ್ ದೇಶಗಳಲ್ಲಿಯೂ ಆಚರಿಸಲಾಗುತ್ತದೆ ಧನ್ಯವಾದಗಳು